ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಗರಡಿ ಚಿತ್ರದ ಕೊನೆಯ ದಿನ, ಕುಂಬಳಕಾಯಿ ದಿವಸ. ನಾವು ಬಹುಶಃ ನಮ್ಮ ಚಿತ್ರರಂಗದಲ್ಲಿ ನಾವು ನಿರ್ಮಾಣ ಮಾಡಿದಂಥ 16ನೇ ಸಿನಿಮಾ. ಭಾಳ ಜೀವ ತಗೊಂಡಿದ್ದು, ಜೀವ ಅಂದರೆ ಲೈಫ್ ಲಾಂಗ್ ಲಾಂಗ್ ಲೈಫ್, ಸುಮಾರು 1 ವರ್ಷ 3 ತಿಂಗಳು. ಕಾರಣಾಂತರ ಬೇರೆ ಬೇರೆ, ನಾವು ಉದ್ದೇಶಪೂರ್ವಕವಾಗಿ ಯಾವುದು ಡಿಲೇ ಮಾಡಲಿಲ್ಲ. ಆದರೆ ಕತೆಗೆ ಬೇಕಾದಾಗೆ ಕೆಲವು ಬದಲಾವಣೆಗಳಾದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಭಾಳ ದಿವಸಗಳ ಮೇಲೆ ಸಿನಿಮಾ ಮಾಡ್ತಿದ್ದೀವಿ. ಮತ್ತು ಭಾಳ ಉತ್ತಮವಾದಂಥ ಒಬ್ಬ ನಿರ್ದೇಶಕರು ನಮ್ಮ ಯೋಗರಾಜ್ ಭಟ್ ಅವರು. ಅವರು ನಾವು ಪಕ್ಕದ ಊರು, ಪಕ್ಕದ ತಾಲೂಕು, 10 ಕಿಲೋಮೀಟರ್ ದೂರದಲ್ಲಿ ಇದ್ದಂಥವರು. ಅದಕ್ಕೆ ಇಬ್ಬರು ಭೇಟಿಯಾಗಬೇಕಾದ್ರೆ ಸುಮಾರು 25 ವರ್ಷ ಬೇಕಾಯ್ತು. ಈಗ ಇಬ್ಬರು ಸೇರಿ ನಾವು ಈ ಚಿತ್ರವನ್ನು ಮಾಡಿದ್ದೇವೆ. ಉಳಿದಂಥ ವಿಷಯ ಎಲ್ಲವನ್ನು ಭಟ್ರು ಹೇಳಿಬಿಟ್ಟಿದ್ದಾರೆ. ಎಲ್ಲ ಕಲಾವಿದರು ತುಂಬ ಸಹಕಾರ ಕೊಟ್ಟಿದ್ದಾರೆ, ತುಂಬ ಧನ್ಯವಾದಗಳು. ಒಬ್ಬೊಬ್ಬರು ಅಂತೂ ಒಂದೊಂದು, ನಮ್ಮ ರವಿಶಂಕರ್ ಅಭಿನಯ ನಾನು ಫಸ್ಟ್ ಟೈಮ್ ಅವ್ರ ಜೊತೆಗೆ ಪಾತ್ರ ಮಾಡಿದ್ದು. ಅವ್ರ ಎದುರಿಗೆ ನಿಂತ್ಕೊಂಡು ಮಾಡಬೇಕಾದ್ರೆ ನಮಗೆ ಇದೇ ಜಲ್ ಅಂತದೆ ಅಲ್ಲ. ಅಂಥ ಅದ್ಭುತವಾದಂಥ ಒಬ್ಬ ಕಲಾವಿದ, ಅವ್ರ ಜೊತೆ ಮಾಡುವಾಗ ನಮಗೂ ಎಲ್ಲೋ ಒಂದು ಕಡೆ ಸ್ಫೂರ್ತಿ ಆಗ್ತದೆ. ಅವ್ರು ನೋಡಿ ಕಲಿಯಂಥದ್ದು ಭಾಳಷ್ಟು ಇದೆ. ಮತ್ತು ನಮ್ಮ ಸೂರ್ಯವರು ಏನು ಹೇಳಿದ್ವಿ, 1 ವರ್ಷದಿಂದನೂ ಕರೆದಾಗೆಲ್ಲ ಬಂದು ಏನೆಲ್ಲ ಮಾಡಿದ್ದಾರೆ. ಸೋನಲ್ ಅವರು ಮಾಡಿದ್ದಾರೆ, ರವಿಯವರು ಉತ್ತಮವಾದಂಥ ಕತೆ. ನಮ್ಮ ಸುಜಯವರು ಕೂಡ ಫಸ್ಟ್ ಟೈಮ್ ಮಾಡಿದರೂ ಕೂಡ ಭಾಳ ಡಿವೋಟೆಡ್, ಏಕೆಂದರೆ ಆ ಬಾಡಿ ಫಿಸಿಕ್ಕು ಕುಸ್ತಿ ಪೈಲ್ವಾನ್ ಥರ ಬೆಳೆಸ್ಬೇಕು ಅಂತೇಳಿ ಮಾಡಿಕೊಂಡಿದ್ದು. ಅದೇ ಜೊತೆ ಧರ್ಮಣ್ಣ, ನಮ್ಮ ರಾಘವರು ಮಾಡಿದ್ದಾರೆ. ಮತ್ತು ಜೊತೆಗೆ ನಮ್ಮ ಬಾಬು ಕ್ಯಾಮ್ರಾಗುವತ್ತೆ ಎಲ್ಲ ಹೇಳಿದ್ದಾರೆ, ಭಟ್ರು ಮತ್ತೆ ಹೇಳೋ ಅವಶ್ಯಕತೆ. ನಮ್ಮ ಕಡೂರು MLA ಅವರು, ಬೆಳ್ಳಿ ಪ್ರಕಾಶ್ ಅವರು, ನಮ್ಮ ಭಟ್ರು ಈಗ 15 ದಿವಸದಿಂದ ಕನ್ವರ್ಸಕ್ಕೆ ಚಾಲು ಮಾಡಿದರು. ಬಂಡೆ ಸೀನಪ್ಪ, ಬಂಡೆ ಸೀನಪ್ಪ, ಬಂಡೆ ಸೀನಪ್ಪ ಬೇಕು ಅಂತೇಳಿ. ಎಲ್ಲಿಂದ ಬಂಡೆ ಸೀನಪ್ಪ ಅಂತ ನಮಗೆ ಗೊತ್ತಾಗಿದ್ದಿಲ್ಲ. ಅವ್ರು ಬಂದವ್ರಿಗೆಲ್ಲ ಯಾರು ಶೆಟ್ಟಿಗೆ ಚೆನ್ನಾಗಿ ಬಂದ ತಕ್ಷಣ ಏ ಬಂಡೆ ಸೀನಪ್ಪನ ಮಾಡೋಣ ಅನ್ನೋರು. ಮೊನ್ನೆ ಆಕಸ್ಮಿಕವಾಗಿ ನಮ್ಮ ಸ್ನೇಹಿತರು ಅವ್ರ ಮಗಳ ಮದುವೆ ಕರೆಯೋಕ್ಕೆ ನನಗೆ ಅಲ್ಲಿ ಪ್ಯಾಲೇಸ್ ಗ್ರೌಂಡಿಗೆ ಬಂದರು. ಬಂದ ತಕ್ಷಣ ಬಂದು ಏ ಬಂಡೆ ಸೀನಪ್ಪ ಭಾಳ ಕರೆಕ್ಟ್ ಹಾಕರು. ಅಷ್ಟೊತ್ತಿಗೆ ಇನ್ವಿಟೇಷನ್ ಕೊಟ್ಟು ಅವ್ರು ಹೋಗ್ತಾಯಿದ್ರು. ಮತ್ತೆ ಪುನಃ ಪ್ರಕಾಶ್ ಒಂದು ನಿಮಿಷ ಬನ್ನಿ ಅಂದ್ವಿ. ಹಿಂಗೆ ಅಂದ ತಕ್ಷಣ ಅವರು ಭಾಳ ಸಂತೋಷದಿಂದ ಮಾಡಿದ. ಅಪೆಕ್ಸ್ ಬ್ಯಾಂಕ್ ಚೇರ್ಮನ್ ಕೂಡ ಅವರು, ಅವ್ರು ಮಾಡಿದ್ದಾರೆ. ತುಂಬ ಸಾಲ ಕೊಡೋರು ಅವರು.